ಸರಿಸುಮಾರು 14 ದಿನಗಳ ಕಾಲ ಸೀಲ್ ಡೌನ್ ಆಗಿದ್ದ ಪಿಲಾರು ದಾರದ ಬಾಗಿಲು ಇದೀಗ ಸೀಲ್ ಡೌನ್ ತೆರವು ಮಾಡಲಾಗಿದೆ. ಇದೀಗ ಇಲ್ಲಿನ ಸ್ಥಳೀಯ ನಿವಾಸಿ ಮಹಿಳೆಗೆ ಮೇ 13ರಂದು ಕೊರೋನಾ ಪಾಸಿಟಿವ್ ವರದಿ ಬಂದಂತಹ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಸೀಲ್ ಡೌನ್ ಮಾಡಿತ್ತು. ಇದೀಗ ಈ ಮಹಿಳೆ ಆಸ್ಪತ್ರೆಯಿಂದ ಗುಣಮುಖರಾಗಿ ಮನೆಗೆ ಮರಳಿದ್ದಾರೆ. ಇದೀಗ ಜಿಲ್ಲಾಧಿಕಾರಿ ಆದೇಶದಂತೆ ಸೀಲ್ ಡೌನ್ ತೆರವು ಮಾಡಲಾಗಿದ್ದು, ಬುಧವಾರದಂದು ಪೌರಾಯುಕ್ತೆ ವಾಣಿ ಆಳ್ವ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸತೀಶ್ ಕುಂಪಾಲ, ಸೋಮೇಶ್ವರ ಪುರಸಭೆ ಅಧ್ಯಕ್ಷ ರಾಜೇಶ್ ಉಚ್ಚಿಲ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆದಿದೆ. ಅಲ್ಲದೆ ಸೋಂಕಿತ ಮಹಿಳೆ ಮನೆಗೆ ಮಾತ್ರ ಸೀಲ್ ಡೌನ್ ಮುಂದುವರಿಕೆ ಮಾಡಲಾಗಿತ್ತು. 24 ದಿನಗಳ ಕಾಲ ಮನೆಗೆ ಮಾತ್ರ ಸೀಲ್ ಡೌನ್ ಮುಂದುವರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ 4 ಪೊಲೀಸರಿಗೆ ಕೋವಿಡ್-19 ಸೋಂಕು ಹಿನ್ನೆಲೆ ಹಲವು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಾಗಿದೆ. ಈ ತನಕ 540 ಸಿಬ್ಬಂದಿಯ ಗಂಟಲಿನ ಮಾದರಿ ಪರೀಕ್ಷೆಗೆ ರವಾನೆ ಮಾಡಲಾಗಿದ್ದು, ಈ ಪೈಕಿ 60 ವರದಿಗಳು ಬಂದಿದ್ದು 4 ಪಾಸಿಟಿವ್ ಬಂದಿವೆ. ಮುಂದಿನ 2-3 ದಿನಗಳೊಳಗೆ ಎಲ್ಲಾ ಸಿಬ್ಬಂದಿಯ ವರದಿ ಲಭಿಸುವ ನಿರೀಕ್ಷೆ ಇದೆ. ಜಿಲ್ಲೆಯ ಎಲ್ಲಾ ಪೊಲೀಸರ ಗಂಟಲಿನ ಮಾದರಿ ಪರೀಕ್ಷೆಗೊಳಪಡಿಸುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಹಿರಿಯ ಪೊಲೀಸರ ಮೇಲೆ ವಿಶೇಷ ಕಾಳಜಿ ವಹಿಸುತ್ತಿರುವ ಇಲಾಖೆ 50 ವರ್ಷ ಮೇಲ್ಪಟ್ಟ ಪೊಲೀಸ್ ಸಿಬ್ಬಂದಿಯ ಆರೋಗ್ಯ ರಕ್ಷಣೆಗೆ ಆದ್ಯತೆ ನೀಡಲಾಗಿದೆ. ಎಲ್ಲಾ ಪೊಲೀಸ್ ಠಾಣೆಗಳಿಗೂ ಕೂಡ ಯಥೇಚ್ಛ ಮಾಸ್ಕ್, ಸ್ಯಾನಿಟೈಸರ್ ಪೂರೈಕೆ ಮಾಡಲಾಗ್ತಾ ಇದೆ.